studio for ಒಂದು 3 years ಆಗಿ ಸೊ ಅಂದರೆ ಒಂದು ಸಿನಿಮಾ ಸ್ಟೋರಿ ಎಕ್ಸಾಕ್ಟ್ಲಿ ಚೆನ್ನಾಗಿದೆ ವಾಟ್ ಆ್ಯಂಡ್ ಅವರು ಮೆಡಿಕಲ್ ಫೀಲ್ಡಲ್ಲಿ ಇರುವಂತಹ ಬಿಟ್ಟು ಇವಾಗ ಸಿನಿಮಾ ಇಂಡಸ್ಟ್ರಿ ಬರೋದು ದಟ್ ಈಸ್ ಮ್ಯಾಜಿಕ್ ಆಫ್ ಮೂವೀಸ್ ಆ್ಯಕ್ಚುಲಿ ಸೊ ಆ ಥರ ಅಷ್ಟು ಕಮಿಟ್ಮೆಂಟ್ ಇದ್ದು ಬಂದಿದ್ದು ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಅಪ್ರಿಷಿಯೇಟ್ ಸೊ ಅವರು ಒಳ್ಳೆಯದಾಗಲಿ ಆ್ಯಂಡ್ ಈ ಎಮ್ ಸಿನಿಮಾದಲ್ಲಿ ಯಾರ್ಯಾರು ಪ್ರತಿಯೊಂದು ಕೊಟ್ಟಿದ್ದಾರೆ ಥ್ಯಾಂಕ್ ಯು. ಸೂರ್ಯನ ಮೀಟ್ ಮಾಡಿ ಒಂದು 3.5 ವರ್ಷ ಆಯಿತು. ಅವ್ರು ನನ್ನ ವಾಟ್ಸಪ್ಪಲ್ಲಿ ನನ್ನನ್ನು ನೋಡಿ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ನನ್ನನ್ನು ಫೋನ್ ಮಾಡಿ ಕರೆದು ಫಸ್ಟ್ ಮೀಟಿಂಗ್ ನನ್ನ ಹತ್ರ ಅವರು ಎದುರುಕೊಂಡು ಬಂದಿದ್ದಾರೆ. ಬಟ್ ಇವಾಗ ಒಳ್ಳೆ ತಪ್ಪ ಒಳ್ಳೆ ಫ್ರೆಂಡು ಅವರು ತುಂಬ ಚೆನ್ನಾಗಾಗಬೇಕು ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಟಿ ವಿ ಎಲ್ಲರೂ ನಾನೊಂದು ಬ್ಲೆಸ್ಸಿಂಗ್ಸ್ ಕೊಡ್ತೀನಿ ಟಿ ವಿ ಮುಂದೆ ಬರಬೇಕು ಒಳ್ಳೆ ಪಿಕ್ಚರ್ಸ್ ತೆಗಿತೀವಿ ಅಂತ ಥ್ಯಾಂಕ್ ಯು. ಇವತ್ತು ಮುಹೂರ್ತ ಮಾಡಿದ್ದಾರೆ ಒಂದು ಪೂರ್ತಿ ಚಿತ್ರತಂಡಕ್ಕೆ ಮೆನಿ ಕಂಗ್ರಾಚುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಮೂವಿ ಸರ್ ಆ್ಯಂಡ್ ಮೂರು ದಿನ ಓಡೋಕ್ಕಾಗಲಿ ಇನ್ನು ಜಾಸ್ತಿ ದಿನ ಓಡೋಕ್ಕಾಗಲಿ. Thank you very much for being here. And all the best to the team. ನೋಡಿ ಸಂತೋಷ ಆಗುತ್ತೆ. ನೀನು ಐಡಿಯಾ ಉಂಟು ಮಾಡೋದು ಸಾಹಿತ್ಯ ಇದೆ ಸಾಹಿತ್ಯ ಸೃಷ್ಟಿ ಮಾಡೋದು ಮ್ಯೂಸಿಕ್ ಇದೆ ಮ್ಯೂಸಿಕ್ ಸೃಷ್ಟಿ ಮಾಡೋದು ಡೈರೆಕ್ಷನ್ ಇದ್ದರೆ ಒಂದು ಕ್ರಿಯೇಟಿವಿಟಿ ಉಂಟು ಮಾಡೋದನ್ನ ಒಂದು ಉದ್ಯಮವನ್ನು ಮಾಡ್ತಾ ಇದ್ದಾರೆ. ನಾವು ಅವರಿಂದ ಆ್ಯಂಡ್ ಇನ್ನೊಸೆಂಟ್ ಹೋಯ್ತಾ ಅಂದರೆ ಇನ್ನೊಸೆಂಟ್ ಎಲ್ಲ ಒಳ್ಳೆಯಲ್ಲ ಎಲ್ಲರೂ ಇನ್ನೊಸೆಂಟ್ ಇರುತ್ತೆ ಒಳ್ಳೆಯಿರುತ್ತೆ ಅದು ಯಾವ ಮೂಮೆಂಟ್ ಯಾವ ಟ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಸೆಂಟ್ ಇದು ಒಳ್ಳೆಯದು ಯಾವ ಟ್ಯಾಪ್ ಆಗುತ್ತೆ ಎಷ್ಟು ಹೇಳಿದ್ರು ಆದರೂ ಏನು ಬಿಟ್ಕೊಟ್ಟಿಲ್ಲ. Then when Sathya spread out after many, many weeks, I then realized it was my grandfather's legacy. He was a producer, basically making movies like Mandir, usually with the Vishakar and the movie with the production. So, yeah, it was in my family. So ಆಶೀರ್ವದಿಸ್ತಾರೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಡೋದಕ್ಕೆ
ಪ್ರತಿಯೊಬ್ಬರಿಗೂ ಮನಸ್ಸು ಮನುಷ್ಯ. ನನಗೆ ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮಾಡ್ತಿರೋ ಒಂದು ಉತ್ತಮವಾದ ಉದ್ದೇಶ, ಯಾವುದೇ ಸ್ವಾರ್ಥ ಇದ್ದ ಸಿನಿಮಾ ಮಾಡ್ತಿದ್ರೆ ನಾವು ಬೆಳಿಬೇಕು ಜೊತೆ ನಮ್ಮವರನ್ನು ಬೆಳೆಸ್ಬೇಕು ಅಂತ. ಸೊ ಆ ಉದ್ದೇಶಕ್ಕೋಸ್ಕರ ನನ್ನ ಸಪೋರ್ಟ್ ಅವರಿಗೆ, ಇವತ್ತಿಗೂ ಸಪೋರ್ಟ್ ಮಾಡಿದ್ದೀನಿ, ಮುಂದಿನ ಸಪೋರ್ಟ್ ಮಾಡ್ತಿದ್ದೀನಿ. ನೀವು ಈ ಸಿನಿಮಾ ಮಾಡಿ ಎಷ್ಟೋ ಜೊತೆ ಇರ್ತೀನಿ ಅಂತ.